ವರದಕ್ಷಿಣೆಯ ಆಸೆಗೆ ಮಗಳನ್ನು ಬಲಿ ತೆಗೆದುಕೊಂಡ ಮಗಳ ಅತ್ತೆ ಮತ್ತು ಗಂಡ. ಚಂದ್ರಪ್ಪನದು ಒಂದು ಚಿಕ್ಕ ಸಂಸಾರ. ಚಂದ್ರಪ್ಪ ಒಂದು ಬಟ್ಟೆ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ. ಚಂದ್ರಪ್ಪನ ಹೆಂಡತಿಯಾದ ರಾಧಮ್ಮ ಮನೆಯ ಗೃಹಿಣಿಯಾಗಿದ್ದಳು. ಇವರಿಬ್ಬರಿಗೆ ಮಾನಸ ಎಂಬ ಒಬ್ಬಳೇ ಮಗಳು ಇದ್ದಳು. ಮಾನಸ ಮುಗ್ಧೆ ಮತ್ತು ಒಳ್ಳೆ ಗುಣವುಳ್ಳ ಹುಡುಗಿಯಾಗಿದ್ದಳು. ಮಾನಸಳು ಮದುವೆ ವಯಸ್ಸಿಗೆ ಬಂದ ಕಾರಣ ಚಂದ್ರಪ್ಪ ಅವಳಿಗೆ ವರವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ. ಬ್ರೋಕರ್ ಕಡೆಯಿಂದ ಮಾನಸಳಿಗೆ ಒಂದು ಸಂಬಂಧ ಬರುತ್ತದೆ. ಮಾನಸಳನ್ನು ಮದುವೆಯಾಗಲು ಬಂದಂಥ ಹುಡುಗ ಅಭಿಷೇಕ್ ಗೌರ್ಮೆಂಟ್ ಪೋಸ್ಟ್ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ. ಅಭಿಷೇಕನ ತಾಯಿಯಾದ ಶಕುಂತಲಮ್ಮ ತನ್ನ ಮಗ ಗೌರ್ಮೆಂಟ್ ಕೆಲಸದಲ್ಲಿರುವುದರಿಂದ ಬೀಗರ ಕಡೆಯಲ್ಲಿ ಹೆಚ್ಚಿನ ವರದಕ್ಷಿಣೆಯನ್ನು ಅಪೇಕ್ಷಿಸುತ್ತಾಳೆ. ಚಂದ್ರಪ್ಪ ತನ್ನ ಒಬ್ಬಳೇ ಮಗಳು ಇರುವುದರಿಂದ ಅವಳ ಮದುವೆಗಾಗಿ ಅಷ್ಟೋ ಇಷ್ಟು ಹಣವನ್ನು ಕೂಡಿ ಇಟ್ಟಿರುತ್ತಾನೆ. ಅವರು ಕೇಳಿದಷ್ಟು ವರದಕ್ಷಿಣೆಯನ್ನು ಕೊಟ್ಟು ತನ್ನ ಮಗಳ ಮದುವೆಯನ್ನು ಅಭಿಷೇಕನ ಜೋಡಿ ಮಾಡಿಸುತ್ತಾರೆ. ಮದುವೆಯಾದ ವಸದರಲ್ಲಿ ಮಾನಸಳು ಗಂಡನ ಮನೆಯಲ್ಲಿ ಚೆನ್ನಾಗಿ ಇರುತ್ತಾಳೆ. ಮಾನಸಳ ಮದುವೆಯಾಗಿ 2 ವರ್ಷ ಆದ ಮೇಲೆ ಗಂಡನ ಮನೆ ಕಡೆಯಿಂದ ಅವಳಿಗೆ ವರದಕ್ಷಿಣೆಯ ಕಿರುಕುಳವನ್ನು ಕೊಡುತ್ತಿರುತ್ತಾರೆ. ಅವಳ ಅತ್ತೆ ಶಕುಂತಲಮ್ಮ ನನ್ನ ಮಗನಿಗೆ ಬೈಕ್ ಕೊಡಿಸಿಕೊಂಡು ಬಾ ನಿನ್ನ ತವರು ಮನೆ ಕಡೆಯಿಂದ ಎಂದು ಅವಳನ್ನು ಆಗಾಗ ತವರು ಮನೆಗೆ ಕಳುಹಿಸುತ್ತಾ ಇರುತ್ತಾರೆ. ಮಾನಸಳು ತನ್ನ ತಂದೆಯ ಬಳಿ ಬಂದು ನನ್ನ ಗಂಡನಿಗೆ ಬೈಕ್ ಕೊಡಿಸಬೇಕಂತೆ, ನನ್ನ ಅತ್ತೆ ಹೇಳಿ ಕಳಿಸಿದ್ದಾರೆ ಅಪ್ಪ, ನೀವು ಕೊಡಿಸದಿದ್ದರೆ ನನಗೆ ಅಲ್ಲಿ ಕಿರುಕುಳ ಕೊಡುತ್ತಾರೆ ಎಂದು ಅಳುತ್ತಾ ಹೇಳುತ್ತಾಳೆ. ಆಗ ಮಾನಸಳ ತಂದೆ ಚಂದ್ರಪ್ಪ, ನನ್ನಲ್ಲಿ ಅಷ್ಟು ಹಣವಿಲ್ಲ ಮಗಳೇ, ನಿನ್ನ ಮದುವೆಗೆ ನಾನು ಬೇಕಾದಷ್ಟು ಸಾಲ ಮಾಡಿ ಬಿಟ್ಟಿದ್ದೇನೆ, ಈಗ ಅದನ್ನೇ ತೀರಿಸಲು ಸಾಧ್ಯವಾಗುತ್ತಿಲ್ಲ, ನನಗೆ ಇದ್ದಂಥ ಮನೆಯನ್ನು ಅಡವಿಟ್ಟಿದ್ದೇನೆ ಎಂದು ಹೇಳುತ್ತಾನೆ. ನಿನ್ನ ಗಂಡನಿಗೆ ಹೇಳು, ನಿನ್ನ ಅತ್ತೆ ಕಿರುಕುಳ ಕೊಟ್ಟರೆ ಎಂದು ಹೇಳುತ್ತಾನೆ. ಆಗ ಅವಳು, ನನ್ನ ಗಂಡ ಕೂಡ ನನ್ನ ಅತ್ತೆ ಜೋಡಿ ಸೇರಿ ವರದಕ್ಷಿಣೆಯ ಕಿರುಕುಳವನ್ನು ಕೊಡುತ್ತಿದ್ದಾರೆ ಅಪ್ಪ ಎಂದು ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿಸಿಕೊಂಡ ಚಂದ್ರಪ್ಪ ಮತ್ತು ರಾಧಮ್ಮ ತುಂಬ ದುಃಖಪಡುತ್ತಾರೆ. ಇದ್ದ ಒಬ್ಬಳೇ ಮಗಳನ್ನು ಎಂಥ ಮನೆಗೆ ಕೊಟ್ಟು ಮದುವೆ ಮಾಡಿಸಿ ಬಿಟ್ಟೆ ಎಂದು. ಮಾನಸ, ನೀನು ಚಿಂತೆ ಮಾಡಬೇಡ ಮಗಳೇ, ಇನ್ನು ಸ್ವಲ್ಪ ದಿನ ಟೈಮ್ ಕೊಡು, ನಾನು ಹೇಗಾದರೂ ಮಾಡಿ ನಿನ್ನ ಗಂಡನಿಗೆ ಬೈಕ್ ಕೊಡಿಸಲು ಹಣವನ್ನು ಜೋಡಿಸಿ ಕೊಡುತ್ತೇನೆ ಎಂದು ಹೇಳಿ ಗಂಡನ ಮನೆಗೆ ಕಳಿಸುತ್ತಾರೆ. ಬರೀ ಕೈಯಲ್ಲಿ ಬಂದಂಥ ಸೊಸೆಯನ್ನು ನೋಡಿದ ಶಕುಂತಲಮ್ಮ ಮತ್ತು ಅವಳ ಗಂಡ ಅಭಿಷೇಕ್ ಇಬ್ಬರು ಸೇರಿ ಮಾನಸಳಿಗೆ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿ ಸಾಯಿಸುತ್ತಾರೆ. ಈ ವಿಷಯ ತಿಳಿದ ಅವಳ ತಂದೆ, ನನ್ನಿಂದಲೇ ನನ್ನ ಮಗಳ ಜೀವ ಹೋಯಿತು, ನಾನು ಮೊದಲೇ ಅವರು ವರದಕ್ಷಿಣೆ ಕೇಳಿದಾಗ ಕೊಡದೇ ಇದ್ದಿದ್ದರೆ ಇಂದು ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲವೆಂದು ರೋಧಿಸುತ್ತಾನೆ. ವರದಕ್ಷಿಣೆ ಕಾನೂನುಬಾಹಿರ ಅಪರಾಧ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.